ಎಸ್ಐಟಿ ನೀಡಿದ ಕಾಲಾವಕಾಶ ಮೀರಿದ ಮೇಲೆ ಮಾಜಿ ಸಚಿವ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾನೂನಿನ ಪ್ರಕಾರ ರೇವಣ್ಣ ಅವರನ್ನ ಅರೆಸ್ಟ್ ಆಗಿದ್ದಾರೆ, ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪ್ರೊಸೆಸ್ ಇದೆ, ಅದ್ರ ಪ್ರಕಾರ ಇವತ್ತು ಎರಡು ಪ್ರಕರಣ ಅದ್ರ ಮೇಲೆ ದಾಖಲಾಗಿದೆ, ಅದ್ರ ಮೇಲೆ ತನಿಖೆ ಕರೆಸಿದ್ದಾರೆ. ಎಸ್ಐಟಿ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ 5:30 ತನಕ, ಅದು ಮೀರಿದ ಮೇಲೆ ಅವರಿಗೆ ಬಂಧನ ಮಾಡಲಾಗಿದೆ. ಏನೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿಕ್ಕೆ ನಮ್ಮ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧ ಆಗಿದೆ. ಎಸ್ಐಟಿ ನೀಡಿದ ಕಾಲಾವಕಾಶ ಮೀರಿದ ಮೇಲೆ ಮಾಜಿ ಸಚಿವ ರೇವಣ್ಣ ಅವರನ್ನ ಬಂಧನ ಮಾಡಲಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾನೂನಿನ ಪ್ರಕಾರ ರೇವಣ್ಣ ಅವರನ್ನ ಅರೆಸ್ಟ್ ಆಗಿದ್ದಾರೆ, ಸಂತ್ರಸ್ತೆಯರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದೆಲ್ಲ ಪ್ರೊಸೆಸ್ ಇದೆ, ಕಾನೂನಿನ ಏನು ಪ್ರೊಸೆಸ್ ಇದೆ ಅದ್ರ ಪ್ರಕಾರ ಇವತ್ತು ಎರಡು ಪ್ರಕರಣ ಅದ್ರ ಮೇಲೆ ದಾಖಲಾಗಿದೆ, ಅದ್ರ ಮೇಲೆ ತನಿಖೆ ಕರೆಸಿದ್ದಾರೆ. ಎಸ್ಐಟಿ ಅವರಿಗೆ ಕಾಲಾವಕಾಶ ಕೊಟ್ಟಿದ್ದು ನಿನ್ನೆ 5:30 ತನಕ, ಅದು ಮೀರಿದ ಮೇಲೆ ಅವರಿಗೆ ಬಂಧನ ಮಾಡಲಾಗಿದೆ. ಏನೇ ಇದ್ರೂ ಕೂಡ ಇದರ ಸತ್ಯಾಂಶ ಏನಿದೆ ಅದು ಹೊರಗೆ ಬರಲಿಕ್ಕೆ ನಮ್ಮ ಮಹಿಳೆಯರು ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರ ಬದ್ಧ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.